ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ ಟಾಪ್ 100 ಕರೆಂಟ್ ಅಫೇರ್ಸ್ ಕ್ವೆಶನ್ಸನ್ನು ನೋಡ್ತಾ ಇದ್ದೀವಿ. ಮೊದಲನೇ ಕ್ವೆಶನ್, 2018 ಸಾಲಿನ ಗಾಂಧಿ ಶಾಂತಿ ಪ್ರಶಸ್ತಿ ಯಾರಿಗೆ ದೊರಕಿದೆ? ಸರಿಯಾದಂಥ ಉತ್ತರ, ನಿಪ್ಪಾನ್ ಫೌಂಡೇಶನ್ನ ಅಧ್ಯಕ್ಷರಾದಂಥ ಯೋಹೇ ಸಸಕಾವ ಅವರಿಗೆ ದೊರಕಿತು, ಜಪಾನ್ದವರು ಇವರು. 2016 ಸಾಲಿನ ಪ್ರಶಸ್ತಿ ಅಕ್ಷಯ್ ಪಾತ್ರೆಯ ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆಗೆ ದೊರಕಿತು. 2015 ಸಾಲಿನ ಪ್ರಶಸ್ತಿ ಕನ್ಯಾಕುಮಾರಿ ವಿವೇಕಾನಂದ ಕೇಂದ್ರಕ್ಕೆ, 2017 ಸಾಲಿನ ಪ್ರಶಸ್ತಿ ಏಕಲ್ ಅಭಿಯಾನ್ ಟ್ರಸ್ಟ್ಗೆ. ಮುಂದಿನ ಕ್ವೆಶನ್, ಸಿಯೋಲ್ ಶಾಂತಿ ಪ್ರಶಸ್ತಿ ಪಡೆದುಕೊಂಡವರು ಯಾರು? ಸರಿಯಾದಂಥ ಉತ್ತರ, ಪ್ರಧಾನಿ ನರೇಂದ್ರ ಮೋದಿಯವರು. ದಕ್ಷಿಣ ಕೊರಿಯಾ ಈ ಪ್ರಶಸ್ತಿಯನ್ನು ಕೊಡುತ್ತೆ. ವಿಶ್ವಶಾಂತಿ, ವಿಶ್ವದ ಒಂದು ಆರ್ಥಿಕತೆಯಲ್ಲಿ ನೀಡಿದ ಕೊಡುಗೆ ಮತ್ತು ಮಾನವ ಕುಲದ ಏಳಿಗೆಗೆ ಶ್ರಮಿಸಿದವರನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಮುಂದಿನ ಪ್ರಶ್ನೆ, ತಡೆರಹಿತ DTH ಸೇವೆ ಹಾಗೂ ATM ಸಂಪರ್ಕ ಮೇಲ್ದರ್ಜೆ ಏರಿಸಲು ಇತ್ತೀಚೆಗೆ ಉಡಾವಣೆ ಮಾಡಲಾದಂಥ ಉಪಗ್ರಹ? ಸರಿಯಾದಂಥ ಉತ್ತರ, GSAT-31. 2535 KG ತೂಕ ಹೊಂದಿದೆ. ಅತ್ಯಾಧುನಿಕ ಒಂದು ಸಂವಹನ ಸಂಪರ್ಕ ಉಪಗ್ರಹ ಇದು. ಫ್ರೆಂಚ್ ಗಯಾನದಿಂದ ಉಡಾವಣೆ ಮಾಡಲಾಯಿತು. 40th ಸಂವಹನ ಸಂಪರ್ಕ ಉಪಗ್ರಹ ಇದು ಉಡಾವಣೆ ಮಾಡಲಾಗಿತ್ತು. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಈ ಒಂದು ರಾಷ್ಟ್ರೀಯ ಉಪ್ಪಿನ ಸತ್ಯಾಗ್ರಹ ಸ್ಮಾರಕ ಸ್ಥಾಪನೆ ಮಾಡಲಾಯಿತು ಅಂತ ಕ್ವಶನ್ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಗುಜರಾತ್ನ ದಂಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಪ್ರಧಾನಮಂತ್ರಿಗಳಿಂದ ಉದ್ಘಾಟನೆ ಮಾಡಲ್ಪಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ನಾಯಕರು ಮಾಡಿದ ಒಂದು ತ್ಯಾಗದ ಸ್ಮರಣೆಗಾಗಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಖಗೋಳ ಸೊಸೈಟಿ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದಂಥ ಉತ್ತರ, DR GC ಅನುಪಮ ಅವರು. DR UR ರಾವ್ ಅವರ ಬಳಿಕ ಆಯ್ಕೆಯಾದ ಎರಡನೇ ಕನ್ನಡಿಗರು. ವೆರಿ ಇಂಪಾರ್ಟೆಂಟ್ ಕನ್ನಡದವರು ಇವರು. ಇನ್ನು CBIನ ಒಂದು ಹೊಸ ನಿರ್ದೇಶಕರಾಗಿ ರಿಷಿ ಕುಮಾರ್ ಶುಕ್ಲಾ ಅವರನ್ನು ನೇಮಕ ಮಾಡಲಾಗಿದೆ. ಪ್ರಮೋದ್ ಚಂದ್ರ ಮೋದಿ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಟ್ಯಾಕ್ಸ್ನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಸೈನ್ಸ್ ಸಿಟಿ ಯಾವ ಜಿಲ್ಲೆಯಲ್ಲಿ ನಿರ್ಮಾಣವಾಗಲಿದೆ? ಸರಿಯಾದಂಥ ಉತ್ತರ, ಮೈಸೂರು ಜಿಲ್ಲೆಯ ಸುತ್ತೂರಿನಲ್ಲಿ ಈ ಒಂದು ಸೈನ್ಸ್ ಸಿಟಿ ನಿರ್ಮಾಣವಾಗಲಿದೆ. ಕೋಲ್ಕತ್ತಾದ ಒಂದು ಸೈನ್ಸ್ ಸಿಟಿ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗುವುದು. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಮನಾಗಿ ಒಂದು ಅನುದಾನವನ್ನು ನೀಡಲಿವೆ. ಬೃಹತ್ ತಾರಾಲಯ ನಿರ್ಮಾಣ ಇಲ್ಲಿ ಆಗಲಿದೆ. ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಸಿವಿಲ್ ಮೆರಿಟ್ ಅವಾರ್ಡ್ ಪಡೆದವರು ಯಾರು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಕೇಂದ್ರ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು. 2015 ನೇಪಾಳದಲ್ಲಿ ಸಂಭವಿಸಿದಂಥ ಒಂದು ಭೂಕಂಪದ ಸಮಯದಲ್ಲಿ ಇಲ್ಲಿ ಸುಮಾರು 71 ಸ್ಪ್ಯಾನಿಷ್ ಪ್ರಜೆಗಳು ಸಿಕ್ಕಾಕೊಂಡಿದ್ದರು. ಅವರನ್ನು ಒಂದು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಲ್ಲಿ ಭಾರತ ಯಶಸ್ಸನ್ನು ಸಾಧಿಸಿತ್ತು. ಅದನ್ನು ಆ ಒಂದು ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ, ಪ್ರೊ ಕುಸ್ತಿ ಲೀಗ್ ಗೆದ್ದುಕೊಂಡ ತಂಡ ಯಾವುದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಹರಿಯಾಣ ಹ್ಯಾಮರ್ಸ್. ಪಂಜಾಬ್ ರಾಯಲ್ಸನ್ನು ಸೋಲಿಸಿ ಇದನ್ನು ಗೆದ್ದುಕೋತು. RTGS ಡಾಲರ್ಸ್ ಎಂಬ ಹೊಸ ಕರೆನ್ಸಿ ಬಿಡುಗಡೆ ಮಾಡಿದ ದೇಶ, ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಇದನ್ನು ಬಿಡುಗಡೆ ಮಾಡಿದ ದೇಶ ಜಿಂಬಾಬ್ವೆ. RTGS ಇದರ ವಿಸ್ತೃತ ರೂಪ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಯಾವ ದೇಶದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ನಡೆಸುವಂತಿಲ್ಲ ಎಂದು ನಿರ್ಬಂಧನೆ ಹೇರಿದೆ? ಸರಿಯಾದಂಥ ಉತ್ತರ, ಭಾರತದ ಮೇಲೆ ಇದನ್ನು ನಿರ್ಬಂಧನೆಯನ್ನು ಹೇರಿದೆ. ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ವರ್ಲ್ಡ್ ಕಪ್ ದೆಹಲಿಯಲ್ಲಿ ನಡೆದಿತ್ತು. ಓಕೆ, ಈ ಒಂದು ಕ್ರೀಡಾಕೂಟಕ್ಕೆ ಪಾಕಿಸ್ತಾನದ ಕ್ರೀಡಾಪಟುಗಳು ಬರದಂತೆ ನಿರ್ಬಂಧವನ್ನು ಹೇರಿತ್ತು ಭಾರತ. ಅದಕ್ಕೋಸ್ಕರ ಈ ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿ ಇದೆಯಲ್ಲ, ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯೂತ್ ಒಲಿಂಪಿಕ್ 2026, ಏಷ್ಯನ್ ಗೇಮ್ಸ್ 2030 ಇವು ಭಾರತದಲ್ಲಿ ನಡಿಬೇಕಿತ್ತು. ಓಕೆ, ಮುಂದೆ ಏನಾಗುತ್ತೆ ಅಂತೇಳಿ ಕಾದು ನೋಡಬೇಕು. ಅಪೂರ್ವಿ ಸಿಂಗ್ ಚಂದೇಲಾ ಇವರು ಶೂಟರ್, ಇವರು 10 ಮೀಟರ್ ಶೂಟರ್ ಇವರು. ಇವರು ದಾಖಲೆಯ ಚಿನ್ನದ ಪದಕವನ್ನು ಗೆದ್ದರು ಎಲ್ಲಿ? ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ವರ್ಲ್ಡ್ ಕಪ್ನಲ್ಲಿ, ಅದು ದೆಹಲಿಯಲ್ಲಿ ನಡೆದಿತ್ತು. ಮುಂದಿನ ಪ್ರಶ್ನೆ, ಮಹಿಳೆಯರನ್ನು ಆರ್ಥಿಕವಾಗಿ ಬಲಪಡಿಸುವ ನಿಟ್ಟಿನಲ್ಲಿ ವುಮೆನ್ ಲೈವ್ಲಿಹುಡ್ ಬಾಂಡ್ ಜಾರಿಗೆ ತರುತ್ತಿರುವ ಸಂಸ್ಥೆಗಳು ಯಾವುವು? ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್. ವಿಶ್ವಸಂಸ್ಥೆ, ವಿಶ್ವಬ್ಯಾಂಕ್ ಮತ್ತು ಭಾರತದ ಸಿಡ್ಬಿ ಬ್ಯಾಂಕ್ ಸೇರಿ ಈ ಒಂದು ವುಮೆನ್ ಲೈವ್ಲಿಹುಡ್ ಬಾಂಡನ್ನು ಜಾರಿಗೆ ತರ್ತಾ ಇದ್ದೇವೆ. ಮಹಿಳಾ ಉದ್ಯಮಿಗಳನ್ನು ನಿರ್ಮಾಣ ಮಾಡುವ ಸಲುವಾಗಿ ಆಹಾರ ಸಂರಕ್ಷಣೆ, ಕೃಷಿ ಮತ್ತು ಸೇವಾ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಒದಗಿಸಿ ಮಹಿಳಾ ಉದ್ಯಮಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶವನ್ನು ಹೊಂದಿದೆ. 50,000-3,00,000 ಸಾಲವನ್ನು ನೀಡಲಾಗುತ್ತೆ. 13-14% ಬಡ್ಡಿ ದರದಲ್ಲಿ ಈ ಸಾಲವನ್ನು ನೀಡಲಾಗುತ್ತೆ. ಇನಿಷಿಯಲ್ ಕಾರ್ಪಸ್ ಅಮೌಂಟ್ ಎಷ್ಟು ಈ ಬಾಂಡ್ದು ಅಂತಂದರೆ 300 ಕೋಟಿ. ಮುಂದಿನ ಪ್ರಶ್ನೆ, ನಾರ್ತ್ ಕರ್ನಾಟಕ ಆಗ್ರೋಮೇಟ್ ಫೋರ್ಕಾಸ್ಟಿಂಗ್
ಆ್ಯಂಡ್ ರಿಸರ್ಚ್ ಸೆಂಟರನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಯಿತು? ಸರಿಯಾದಂಥ ಉತ್ತರ ಧಾರವಾಡದಲ್ಲಿ ಸ್ಥಾಪನೆ ಮಾಡಲಾಯಿತು. ಹವಾಮಾನದ ಕುರಿತಾದಂಥ ವರದಿಯನ್ನು ಇದು ನಮಗೆ ಒದಗಿಸುತ್ತೆ. ಇದರಿಂದಾಗಿ ನಾವು ಕೃಷಿಯಲ್ಲಿ ಒಂದು ಉತ್ಪಾದನೆ ಹೆಚ್ಚಿನ ಉತ್ಪಾದನೆಯನ್ನು ಮಾಡುವಂಥ ಒಂದು ಅನುಕೂಲಕರವಾದಂಥ ಬೆಳವಣಿಗೆ ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ, 2016 ಸಾಲಿನ ಸಾಂಸ್ಕೃತಿಕ ಸಾಮರಸ್ಯಕ್ಕಾಗಿ ನೀಡುವ ಟಾಗೋರ್ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದಂಥ ಉತ್ತರ ರಾಮ್ ವಾಂಜಿ ಸುತಾರ್ ಅವರು. ಇವರು ಶಿಲ್ಪಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿಯ ಕರ್ತೃ ಇವರು. ಸುಮಾರು 180 ಮೀಟರ್ ಎತ್ತರದ ಒಂದು ಮೂರ್ತಿಯನ್ನು ಇವರು ಈ ಒಂದು ಆ ಮೂರ್ತಿಯ ಕರ್ತೃ ಇವರು. ಇನ್ನು 2014 ರಾಜ್ಕುಮಾರ್ ಸಿಂಗ್ಜಿತ್ ಅವರಿಗೆ ನೀಡಲಾಯಿತು. 2015 ಚಯಾನ್ವಾತ್ ಅಂಥೇಳಿ ಇದು ಬಾಂಗ್ಲಾದೇಶದ ಒಂದು ಸಾಂಸ್ಕೃತಿಕ ಸಂಘಟನೆ, ಇದಕ್ಕೆ ನೀಡಲಾಯಿತು. ಇನ್ನು ಈ ಒಂದು ಟಾಗೋರ್ ಪ್ರಶಸ್ತಿಯನ್ನು 2012 ಸ್ಥಾಪನೆ ಮಾಡಲಾಯಿತು. ರವೀಂದ್ರನಾಥ್ ಟಾಗೋರ್ ಅವರ 150ನೇ ಒಂದು ಜನ್ಮದಿನದ ಪ್ರಯುಕ್ತವಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸಿಂಧು ನದಿಯ ಡಾಲ್ಫಿನನ್ನು ರಾಜ್ಯ ಜಲಚರ ಪ್ರಾಣಿ ಎಂದು ಘೋಷಣೆ ಮಾಡಿದೆ? ಸರಿಯಾದಂಥ ಉತ್ತರ ಪಂಜಾಬ್ ಇದನ್ನು ಘೋಷಣೆ ಮಾಡಿದೆ. ಸಿಂಧು ನದಿಯ ಉಪನದಿಯಾದಂಥ ಬಿಯಾಸ್ನಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಕಾಣಬಹುದು. ಹಾಗೂ ಈ ಡಾಲ್ಫಿನನ್ನು ದಕ್ಷಿಣ ಏಷ್ಯಾ ನದಿ ಡಾಲ್ಫಿನ್ ಅಥವಾ ಸಿಹಿ ನೀರಿನ ಡಾಲ್ಫಿನ್ ಅಂತೇಳಿ ಕರೀತಾರೆ. IUCN ಇದರ ಈ ಒಂದು ಪಟ್ಟಿಯ ಪ್ರಕಾರ ಇದನ್ನು ಅಳಿವಿನಂಚಿನಲ್ಲಿ ಪಟ್ಟಿ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಇಸ್ರೇಲ್ನ ಪ್ರತಿಷ್ಠಿತ ಪ್ರಶಸ್ತಿಯಾದಂಥ ಡ್ಯಾನ್ ಡೇವಿಡ್ ಪ್ರಶಸ್ತಿ ಪಡೆದುಕೊಂಡ ಇತಿಹಾಸಕಾರ ಯಾರು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಭಾರತದ ಇತಿಹಾಸಕಾರ ಸಂಜಯ್ ಸುಬ್ರಹ್ಮಣ್ಯಂ ಇದನ್ನು ಪಡೆದುಕೊಂಡರು. ಉತ್ತರ ಮತ್ತು ದಕ್ಷಿಣ ಅಮೆರಿಕಾದ ಜನರು ಸಾಂಸ್ಕೃತಿಕವಾಗಿ ಮುಖಾಮುಖಿಯಾದ ಬಗ್ಗೆ ಇವರು ಸಂಶೋಧನೆಯನ್ನು ಮಾಡಿದ್ದರು. ಆ ಒಂದು ಸಾಧನೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ, ಯಾವ ಕ್ರಿಕೆಟ್ ತಂಡ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ ವಿದರ್ಭ ಇದನ್ನು ಗೆದ್ದುಕೊತು ಸೌರಾಷ್ಟ್ರವನ್ನು ಸೋಲಿಸಿ ಇಲ್ಲಿಯವರೆಗೂ ರಣಜಿ ಟ್ರೋಫಿ 41 ರಣಜಿ ಟ್ರೋಫಿಯನ್ನು ಮುಂಬೈ ಗೆದ್ದುಕೊಂಡಿದೆ, 8 ಕರ್ನಾಟಕ ಗೆದ್ದುಕೊಂಡಿದೆ. ಅತಿ ಹೆಚ್ಚು ರನ್ ಗಳಿಸಿದವರು ಯಾರು ಈ ರಣಜಿ ಟ್ರೋಫಿಗಳಲ್ಲಿ ಅಂತಂದರೆ ವಾಸಿಂ ಜಾಫರ್ ಅವರು. ಇನ್ನು ವಿದರ್ಭ ಇದೆಯಲ್ಲ, ವಿದರ್ಭ ಈ ಒಂದು ಒಂದೇ ವರ್ಷದಲ್ಲಿ ರಣಜಿ ಟ್ರೋಫಿ ಮತ್ತು ಇರಾನಿ ಟ್ರೋಫಿಯನ್ನು ಇರಾನಿ ಕಪ್ಪನ್ನು ಗೆದ್ದವರಲ್ಲಿ ಇದು 3ನೇ ಸ್ಥಾನದಲ್ಲಿದೆ. ಯಾಕಂದರೆ ಮುಂಬೈ 1ನೇ ಸ್ಥಾನ, ಕರ್ನಾಟಕ 2ನೇ ಸ್ಥಾನ. INS ಟೆಕ್ಸ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಲಾಗಿದೆ, ಯಾವುದಕ್ಕೆ ಸಂಬಂಧಿಸಿದ್ದು ಅಂಥೇಳಿ. ಇದು ಹಣ ಪಾವತಿ ವ್ಯವಸ್ಥೆ. ಇದು ಇದರ ಒಂದು ವಿಸ್ತೃತ ರೂಪ ಏನು ಅಂತ ನೋಡೋಣ. ಇನ್ಸ್ಟ್ರೂಮೆಂಟ್ ಇನ್ ಸಪೋರ್ಟ್ ಆಫ್ ಟ್ರೇಡ್ ಎಕ್ಸ್ಚೇಂಜಸ್ ಅಂತೇಳಿ. ಈ ಅಮೇರಿಕ ಇತ್ತೀಚೆಗೆ ಇರಾನ್ ಮೇಲೆ ಕೆಲವು ನಿರ್ಬಂಧನೆಯನ್ನು ಹೇರಿದ್ದು ಫ್ರಾನ್ಸ್, ಜರ್ಮನಿ ಮತ್ತು ಬ್ರಿಟನ್ಗಳು ಸೇರಿ ಇರಾನ್ ಜೊತೆ ವ್ಯವಹರಿಸಲು ಇದನ್ನು ಅಭಿವೃದ್ಧಿಪಡಿಸಿವೆ, ಈ ಒಂದು ಹಣ ಪಾವತಿ ವ್ಯವಸ್ಥೆಯನ್ನು. ಯುರೋಪಿಯನ್ ಒಕ್ಕೂಟದಲ್ಲಿ ಒಟ್ಟು 28 ದೇಶಗಳಿವೆ. ಮುಂದಿನ ಪ್ರಶ್ನೆ, ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ 2019 ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಬೆಂಗಳೂರಿನಲ್ಲಿ ನಡೆಯಿತು. 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಮೊದಲನೇ ಒಂದು ಆವೃತ್ತಿ 1996 ನಡೆಸಲಾಯಿತು. ಈ ಒಂದು ಸಮಯದಲ್ಲಿ ಡ್ರೋನ್ ಒಲಿಂಪಿಕ್ಸ್ ಕಾಂಪಿಟೇಷನನ್ನು ಸಹ ನಡೆಯಲಾಯಿತು. ಕಾಂಪಿಟೇಷನ್ ಫಾರ್ UAE ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಇವುಗಳಿಗೆ ಒಂದು ಕಾಂಪಿಟೇಷನನ್ನು ನಡೆಸಲಾಯಿತು ಬೆಂಗಳೂರಿನಲ್ಲಿ. ರಾಜ್ಯ ಸರ್ಕಾರ ಇತ್ತೀಚೆಗೆ ಭೌಗೋಳಿಕ ಸೂಚನೆಗಾಗಿ ಬೇಡಿಕೆ ಇಟ್ಟ ಭತ್ತದ ತಳಿ ಯಾವುದು ಅಂತ ಕೇಳಲಾಗಿದೆ. ರಾಯಲ್ ರೈಸ್ ಅಂತ ನಾವು ಕರಿತೀವಿ. ಮೈಸೂರು, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಇದನ್ನು ಬೆಳೀತಾರೆ. ಅತ್ಯುತ್ತಮ ಗುಣಮಟ್ಟಕ್ಕೆ ಹೆಸರುವಾಸಿ. ಮುಂದಿನ ಪ್ರಶ್ನೆ, ವೇಸ್ಟ್ ಟು ವಾಂಡರ್ ಪಾರ್ಕ್ ಭಾರತದ ಯಾವ ನಗರದಲ್ಲಿ ಸ್ಥಾಪನೆಯಾಯಿತು? ಸರಿಯಾದಂಥ ಉತ್ತರ ದೆಹಲಿ. ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಇದು ಸ್ಕ್ರ್ಯಾಪ್ ವಸ್ತುಗಳಿಂದ, ಅಂದರೆ ಸ್ಕ್ರ್ಯಾಪ್ ಅಂತಂದರೆ ಮುರಿದೋದಂಥ ವಸ್ತುಗಳಾಗಲಿ, ಪ್ಲಾಸ್ಟಿಕ್ ಆಗಲಿ, ಕಬ್ಬಿಣ ಆಗಲಿ, ಈ ರೀತಿಯಾದಂಥ ವಸ್ತುಗಳಿಂದ ತಯಾರಿಸಿದ ಪ್ರಪಂಚದ 7 ಅದ್ಭುತಗಳ ಪ್ರತಿಕೃತಿಗಳನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್, ತಾಜ್ಮಹಲ್ದಂಥ ಪ್ರತಿಕೃತಿಗಳನ್ನು ಇದು ಹೊಂದಿದೆ. ಈ ವಿವಿಧ ಪ್ರತಿಕೃತಿ ನಿರ್ಮಾಣ ಮಾಡಿದ ಜಗತ್ತಿನ ಮೊದಲನೇ ದೇಶ, ಅಂದರೆ ಈ ರೀತಿಯಾಗಿ ಸ್ಕ್ರ್ಯಾಪ್ ವಸ್ತುಗಳಿಂದ ನಿರ್ಮಾಣ ಮಾಡಿರುವಂಥ ಪ್ರತಿಕೃತಿಗಳನ್ನು ನಿರ್ಮಾಣ ಮಾಡಿರುವಂಥ ಜಗತ್ತಿನ ಮೊದಲನೇ ದೇಶ ಇದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಯುಕ್ತ ಒಕ್ಕೂಟ ತನ್ನ ನ್ಯಾಯಾಲಯದಲ್ಲಿ ಹಿಂದಿಗೆ 3ನೇ ಅಧಿಕೃತ ಭಾಷಾ ಸ್ಥಾನಮಾನ ನೀಡಿತು? ಸರಿಯಾದಂಥ ಉತ್ತರ ಸಂಯುಕ್ತ ಅರಬ್ ಒಕ್ಕೂಟ. ಬಹುಸಂಖ್ಯೆಯಲ್ಲಿರುವಂಥ ಭಾರತೀಯರಿಗೆ ಸಹಾಯವಾಗಲಿ ಅಂತೇಳಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಥವಾ ಟಾಪ್ಸ್ ಅಂತೇಳಿ ನಾವು ಕರಿತೀವಿ, ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಲಾಗಿದೆ. ಸಂಬಂಧಿಸಿದ್ದು ಅಂತೇಳಿ, ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಆರ್ಥಿಕ ಸಹಾಯ ಮತ್ತು ವಿಶ್ವ ದರ್ಜೆಯ ತರಬೇತಿ ನೀಡಲಾಗುವುದು ಈ ಒಂದು ಸ್ಕೀಮ್ನಲ್ಲಿ. 2020 ಟೋಕಿಯೋ ಒಲಿಂಪಿಕ್ಗೆ ಸಿದ್ಧತೆ. ನ್ಯಾಷನಲ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಫಂಡ್ ಇದೆಯಲ್ಲ, ಅದು ಈ ಒಂದು ದುಡ್ಡನ್ನು, ಈ ಹಣವನ್ನು ಕೊಡುತ್ತೆ. ಇನ್ನು 200
ಒನ್ ಡೇ ಕ್ರಿಕೆಟ್ ಪಂದ್ಯಾವಳಿಗಳನ್ನಾಡಿದ ಭಾರತದ ಮೊದಲ ಆಟಗಾರ್ತಿ ಯಾರು ಅಂತಂದರೆ ಮಿಥಾಲಿ ರಾಜ್ ಅವರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಡಾಲ್ಫಿನ್ ಸೆನ್ಸಸ್ ನಡೆಸಿದ ರಾಜ್ಯ ಯಾವುದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಒಡಿಶಾ. ಚಿಲ್ಕಾ ಸರೋವರ, ಗೈರ್ಮಾತಾ, ಮರೈನ್ ಸ್ಯಾಂಚುರಿ, ಬೈತರ್ಕರ್ಣಿಕಾ ನ್ಯಾಷನಲ್ ಪಾರ್ಕ್ ಮತ್ತು ಋಷಿಕುಲ್ಯಾ ರಿವರ್, ಇಲ್ಲಿ ನಾವು ಈ ಒಂದು ಡಾಲ್ಫಿನನ್ನು ಕಾಣ್ಬೋದು. ಗೈರ್ಮಾತಾ ಇದೆಯಲ್ಲ, ಗೈರ್ಮಾತಾ ಮರೈನ್ ಸ್ಯಾಂಚುರಿ ಇದೆಯಲ್ಲ, ಇಲ್ಲಿ ಅತಿ ಹೆಚ್ಚು ಈ ಒಂದು ಡಾಲ್ಫಿನನ್ನು ಕಾಣ್ಬೋದು ನಾವು. ಇನ್ನು ಈ ಒಂದು ಡಾಲ್ಫಿನ್ ಸಂಖ್ಯೆಯನ್ನು ತಗೊಂಡ್ರೆ 2018ರಲ್ಲಿ 469 ಇದ್ದು ಈ ಒಂದು ವರ್ಷದಲ್ಲಿ 259ಕ್ಕೆ ಇಳಿತವಾಗಿವೆ. ಓಕೆ, ಇದನ್ನು ಐ ಯು ಸಿ ಎನ್ ಲಿಸ್ಟ್ನಲ್ಲಿ ಎಂಡೇಂಜರ್ಡ್ ಅಂತೇಳಿ ಪಟ್ಟಿ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಪಾಕಿಸ್ತಾನವನ್ನು ಯಾವ ಪಟ್ಟಿಗೆ ಸೇರ್ಪಡೆ ಮಾಡಿದೆ? ಸರಿಯಾದಂಥ ಉತ್ತರ ಗ್ರೇ ಪಟ್ಟಿಗೆ, ಗ್ರೇ ಲಿಸ್ಟ್ಗೆ ಸೇರ್ಪಡೆ ಮಾಡಿದೆ. ಈ ಒಂದು ಗ್ರೇ ಲಿಸ್ಟ್ಗೆ ಸೇರ್ಪಡೆ ಮಾಡಿದೆ ಅಂತಂದರೆ ಅಂದರೆ ಈ ಹವಾಲಾ ಮನಿಯನ್ನು ತಡೆಗಟ್ಟೋದು ಮತ್ತು ಟೆರರಿಸ್ಟ್ಗಳಿಗೆ ಯಾರು ದುಡ್ಡನ್ನು ಕಳಿಸ್ತಿರ್ತಾರಲ್ಲ, ಹಣವನ್ನು ಕಳಿಸ್ತಿರ್ತಾರಲ್ಲ, ಅದನ್ನು ತಡೆಗಟ್ಟೋದು ಈ ಒಂದು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಮುಖ್ಯ ಕೆಲಸವಾಗಿತ್ತೆ, ಕಾರ್ಯವಾಗಿರುತ್ತೆ. ಇನ್ನು ಇದು ಏನು ಅಂತಂದರೆ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಇದು 1989ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಯಾವ ಒಂದು ದೇಶಗಳು ಸ್ಥಾಪನೆ ಮಾಡಿದ್ವು ಅಂತಂದರೆ G7 ದೇಶಗಳು ಇದನ್ನು ಸ್ಥಾಪನೆ ಮಾಡಿದ್ವು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಜೋವಾ ಸಮುದ್ರ ಯಾವ ಎರಡು ರಾಷ್ಟ್ರಗಳ ಮಧ್ಯದ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ? ಸರಿಯಾದಂಥ ಉತ್ತರ ಏನು ಅಂತಂತಂದರೆ ರಷ್ಯಾ ಮತ್ತು ಯುಕ್ರೇನ್. ಅಂತಾರಾಷ್ಟ್ರೀಯ ಕಡಲ ಸಂಬಂಧಿ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದೆ ರಷ್ಯಾ ಅಂಥೇಳಿ ಯುಕ್ರೇನ್ ಆಪಾದನೆ ಮಾಡ್ತಾ ಇದೆ. ಯುಕ್ರೇನ್ ಏನು ಕೇಳ್ತಾ ಇದೆ ಅಂತಂತಂದರೆ ಆ ಒಂದು ಅಜೋವಾ ಸಮುದ್ರದಲ್ಲಿ ಒಂದು ಫ್ರೀಡಮ್ ಆಫ್ ಮೂಮೆಂಟನ್ನು ಕೇಳ್ತಾ ಇದೆ, ಅಂದರೆ ಆ ಒಂದು ಸಮುದ್ರದಲ್ಲಿ ಸ್ವಾತಂತ್ರ್ಯವನ್ನು ಕೇಳ್ತಾ ಇದೆ, ಅಂದರೆ ಅಲ್ಲಿ ಚಲಿಸೋಕ್ಕೆ ಚಲನವಲನಿಗೆ ಬೇಕಾದಂಥ ಸ್ವಾತಂತ್ರ್ಯವನ್ನು ಕೇಳ್ತಾ ಇದೆ. ಇನ್ನು ಕರ್ಚ್ ಸ್ಟ್ರೇಟ್ ಬಗ್ಗೆ ನಮಗೆ ಗೊತ್ತಿರಬೇಕು. ಕರ್ಚ್ ಸ್ಟ್ರೇಟ್ ಇದೆಯಲ್ಲ, ಇದು ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಅಜೋವಾವನ್ನು ಎರಡನ್ನು ಸಂಪರ್ಕಿಸುತ್ತೆ. ಇನ್ನೊಂದು ಇದೇ ರೀತಿಯಾದಂಥ ವಿಷಯ ಏನು ಅಂತಂದರೆ ಚಾಗೋಸ್ ಐಲ್ಯಾಂಡ್ ಇದೆಯಲ್ಲ, ಬ್ರಿಟನ್ ಮತ್ತು ಮಾರಿಷಿಯಸ್ ನಡುವಿನ ವಿವಾದವಾಗಿದೆ. ಇದು ಎಷ್ಟೋ ವರ್ಷದ ಹಳೆಯ ಒಂದು ವಿವಾದ ಇದು. ಓಕೆ, ಹಿಂದೂ ಮಹಾಸಾಗರದಲ್ಲಿದೆ ಇದು ಒಂದು ಚಾಗೋಸ್ ಐಲ್ಯಾಂಡ್. ಇದರಲ್ಲಿರುವಂಥ ಒಂದು ದೊಡ್ಡ ದ್ವೀಪ ಯಾವುದು ಅಂತಂದರೆ ಡಿಯಾಗೋ ಗ್ಯಾರ್ಸಿಯಾ ಅಂಥೇಳಿ. ಓಕೆ, ಇದನ್ನು ಈ ಒಂದು ಡಿಯಾಗೋ ಗ್ಯಾರ್ಸಿಯನ್ನು ಬ್ರಿಟನ್ ಅಮೇರಿಕಕ್ಕೆ ಗುತ್ತಿಗೆ ಆಧಾರದಲ್ಲಿ ನೀಡಿದೆ. ಓಕೆ, ಸೊ ಅಲ್ಲಿ ಅಮೇರಿಕಾದ ಮಿಲ್ಟ್ರಿ ಬೇಸ್ ಇದೆ ಅಲ್ಲಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅಕ್ವಾ ಮೆಗಾ ಫುಡ್ ಪಾರ್ಕ್ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು? ಸರಿಯಾದಂಥ ಉತ್ತರ ಆಂಧ್ರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಯಿತು. ಇನ್ನೊಂದು ಏನಂತಂದರೆ ಸಿಕಾರಿಯಾ ಮೆಗಾ ಫುಡ್ ಪಾರ್ಕ್ ಅಂತೇಳಿ, ಇದು ತ್ರಿಪುರಾದ ಮೊದಲ ಒಂದು ಫುಡ್ ಪಾರ್ಕ್. ಓಕೆ, ಮುಂದಿನ ಪ್ರಶ್ನೆ, ಮುಂಗಡ ಪತ್ರ ತಯಾರಿಸುವಲ್ಲಿ ಅತ್ಯುತ್ತಮ ಪದ್ಧತಿಯನ್ನು ಅನುಸರಿಸುವಲ್ಲಿ ಮೊದಲನೇ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಕೇಳಲಾಗಿದೆ? ಸರಿಯಾದಂಥ ಉತ್ತರ ಅಸ್ಸಾಂ. ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ 78. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಈ ಒಂದು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸನ್ನು ಸಿದ್ಧಪಡಿಸುತ್ತೆ. ಅದೇ ರೀತಿಯಾಗಿ ಈ ಒಂದು ಮುಂಗಡ ಪತ್ರದಲ್ಲಿ ಅನುಸರಿಸಿರುವಂಥ ಪದ್ಧತಿಯನ್ನು ಸಹ ಯಾವುದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಿದ್ಧಪಡಿಸುತ್ತೆ. ಇನ್ನು ಜಸ್ಟಿಸ್ ಉಮಾನಾಥ್ ಸಿಂಗ್ ಇವರನ್ನು ನಾಗಾಲ್ಯಾಂಡ್ನ ಒಂದು ಮೊದಲ ಲೋಕಾಯುಕ್ತರಾಗಿ ನೇಮಕ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಹಂಪಿ ವಿಜಯನಗರ ಎಂಬ ಪುಸ್ತಕ ಬರೆದವರು ಯಾರು ಅಂತ ಕೇಳಲಾಗಿದೆ? ಸರಿಯಾದಂಥ ಉತ್ತರ ವಸುಂಧರ ಫಿಲಿಯೋಜಾ ಅವರು. ಫಮ್ ಜಿನ್ನಾ ಟು ಮೋದಿ ಪುಸ್ತಕ ಬರೆದವರು ಕುಲದೀಪ್ ನಾಯರ್ ಅವರು. ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಲಾ ಜಸ್ಟಿಸ್ ಆ್ಯಂಡ್ ಜುಡಿಷಿಯಲ್ ಪವರ್ ಜಸ್ಟಿಸ್ ಪಿ ಎನ್ ಭಗವತೀಸ್ ಅಪ್ರೋಚ್. ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಪುಸ್ತಕ ಇದು. ಓಕೆ, ಇದ್ರ ಬಗ್ಗೆ ನಾವು ಬಯಟ್ ಹಾಕಬೇಕಾದಂಥ ಒಂದು ಇದು ಇದೆ, ಯಾಕಂದರೆ ನೆನ್ಪಿಟ್ಕೊಳ್ಬೇಕಾದಂಥದ್ದು ಶೋರ್ ಶಾರ್ಟ್ ಕ್ವಶನ್. ಮೂಲ್ಚಂದ್ ಶರ್ಮಾ ಅವರು ಬರೆದ್ರೆ ಇದನ್ನು, ಯಾಕಂದರೆ ಜಸ್ಟಿಸ್ ಭಗವತಿ ಅವರು ತುಂಬ ಇಂಪಾರ್ಟೆಂಟ್ ಆದಂಥವರು, ಸಾಕಷ್ಟು ನಿರ್ಣಾಯಕ ಒಂದು ಆದೇಶಗಳನ್ನು ನೀಡಿದವರು ಇವರು. ಲೆಟ್ಸ್ ಟಾಕ್ ಆನ್ ಏರ್ ಕನ್ವರ್ಸೇಷನ್ ವಿತ್ ರೇಡಿಯೋ ಪ್ರೆಸೆಂಟ್ಸ್ ಬುಕ್ ಬೈ ರಾಕೇಶ್ ಆನಂದ್ ಬಕ್ಷಿಯವರು. ರಾಕೇಶ್ ಆನಂದ್ ಬಕ್ಷಿಯವರು ಈ ಬುಕ್ಕನ್ನು ಬರೆದರು. ಅನ್ಡೌಟೆಡ್ ಸೇವಿಂಗ್ ದ ಐಡಿಯಾ ಆಫ್ ಇಂಡಿಯಾ ಈ ಒಂದು ಪುಸ್ತಕವನ್ನು ಬರೆದರು ಪಿ ಚಿದಂಬರಂ. ಮುಂದಿನ ಪ್ರಶ್ನೆ, ಕರ್ನಾಟಕದ ಒಂದು ಶಿಶು ಮರಣ ಪ್ರಮಾಣದಲ್ಲಿ ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಲಾಗಿದೆ. ಕರ್ನಾಟಕ ಶಿಶು ಮರಣ ಒಂದು ಪ್ರಮಾಣದಲ್ಲಿ 3ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಒಡಿಶಾ 2ನೇ ಸ್ಥಾನದಲ್ಲಿದೆ. 2007ರಲ್ಲಿ 1004ರಷ್ಟಿದ್ದ ಕರ್ನಾಟಕದ ಲಿಂಗಾನುಪಾತ 2016ರಲ್ಲಿ 896ಕ್ಕೆ ಕುಸಿಯುತ್ತಿದೆ. ಓಕೆ, ಇನ್ನು ದಕ್ಷಿಣ ರಾಜ್ಯಗಳ ಪೈಕಿ ಕೇರಳ ಲಿಂಗಾನುಪಾತದಲ್ಲಿ ಸುಧಾರಣೆಯನ್ನು ಕಂಡಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಸಂಗೀತ ಸಾಧನಗಳಿಗೆ
ಹೊಸ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ನಿರ್ಧಾರ ಮಾಡಿತು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದರ ಮುಖ್ಯ ಕಚೇರಿ ಜನೇವಾ ಸ್ವಿಟ್ಜರ್ಲೆಂಡ್ನಲ್ಲಿದೆ. ವಿಶ್ವ ಸಾಮಾಜಿಕ ನ್ಯಾಯ ದಿನ ಇದನ್ನು February 20 ಮಾಡಲಾಗುತ್ತೆ, ಆಚರಣೆ ಮಾಡಲಾಗುತ್ತೆ. ಇನ್ನು ಇಂಟರ್ನ್ಯಾಷನಲ್ ಡೇ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್, ಓಕೆ, ಇದನ್ನು February 11 ಆಚರಣೆ ಮಾಡಲಾಗುತ್ತೆ. ಓಕೆ, February 11. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಒಂದು ರಾಷ್ಟ್ರೀಯ ಯುದ್ಧ ಸ್ಮಾರಕ ಎಲ್ಲಿ ಸ್ಥಾಪನೆಯಾಯಿತು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ದೆಹಲಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇಂಡಿಯಾ ಗೇಟ್ ಬಳಿ ಇದನ್ನು ಸ್ಥಾಪನೆ ಮಾಡಲಾಯಿತು. ದೇಶದ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ಯೋಧರ ನೆನಪಿಗಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು. 1931 ಇಂಡಿಯಾ ಗೇಟನ್ನು ನಿರ್ಮಾಣ ಮಾಡಲಾಗುತ್ತೆ. ಮೊದಲ ಮಹಾಯುದ್ಧ ಮತ್ತು ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಮಡಿದ ಭಾರತೀಯ ಸೈನಿಕರ ನೆನಪಿಗಾಗಿ ಈ ಒಂದು ಇಂಡಿಯಾ ಗೇಟನ್ನು ನಿರ್ಮಾಣ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ಲೋಬಲ್ ಫ್ಯೂಚರ್ ಆಫ್ ನೇಚರ್ ಅವಾರ್ಡ್ ಪಡೆದ ಭಾರತದ ಮೊದಲ ಮಹಿಳೆಯನ್ನು ಕೇಳಲಾಗಿದೆ. ದಿವ್ಯಾ ಕಾರ್ನಾಡ್ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡರು. ಸಾಗರ ಜೀವ ಅಥವಾ ಸಸ್ಯರಾಶಿಗಳ ಸಂರಕ್ಷಣೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದವರು ಇವರು. ಡಾಕ್ಟರ್ ಚಾರುದತ್ ಮಿಶ್ರಾ ಅವರ ನಂತರ ಈ ಪ್ರಶಸ್ತಿಯನ್ನು ಪಡೆದ ಎರಡನೇ ಭಾರತೀಯರು. ಮುಂದಿನ ಪ್ರಶ್ನೆ, ಇಸ್ಲಾಮಿಕ್ ಕೋಆಪರೇಷನ್ ಕೌನ್ಸಿಲ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಇತ್ತೀಚೆಗೆ ಇದು ಭಾರತಕ್ಕೆ ಮೊದಲ ಬಾರಿಗೆ ಆಮಂತ್ರಣವನ್ನು ನೀಡಿತ್ತು. ಓಕೆ, ವಿಶ್ವಸಂಸ್ಥೆಯ ನಂತರ ಅತಿ ದೊಡ್ಡ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಇದು. 57 ರಾಷ್ಟ್ರಗಳು ಇದರ ಒಂದು ಸದಸ್ಯತ್ವವನ್ನು ಹೊಂದಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಸ್ಲಿಂ ಸಮುದಾಯದ ಹಿತಾಸಕ್ತಿ ಬಿಂಬಿಸುವ ಮೂಲಕ ವಿಶ್ವದ ಶಾಂತಿ ಮತ್ತು ಸಾಮರಸ್ಯ ಕಾಪಾಡುವುದು ಇದರ ಮುಖ್ಯ ಗುರಿಯಾಗಿದೆ. ಭಾರತ ಈ ಒಂದು ಇಸ್ಲಾಮಿಕ್ ಕೋಆಪರೇಷನ್ ಕೌನ್ಸಿಲ್ ಇದೆಯಲ್ಲ, ಇದರ ಸದಸ್ಯ ರಾಷ್ಟ್ರವಲ್ಲ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕಾದಂಥದ್ದು. ಓಕೆ, ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂತಂದರೆ ಸೌದಿ ಅರೇಬಿಯಾದ ಜದ್ದಾದಲ್ಲಿದೆ. ಮುಂದಿನ ಪ್ರಶ್ನೆ, 2017-18 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, MS ಶೀಲಾ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡರು. ಯಾವುದರಲ್ಲಿ? ಕರ್ನಾಟಕ ಸಂಗೀತದ ವಿಭಾಗದಲ್ಲಿ. ಇನ್ನು ಸುಮಾ ಸುಧೀಂದ್ರ ಅವರು ವೀಣಾ ವಾದಕಿ, ಮತ್ತು ಲಲಿತ್ ಜಯವಂತ್ ರಾವ್ ಇವರು ಹಿಂದೂಸ್ತಾನಿ ಗಾಯನದಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡರು. ಮುಂದಿನ ಪ್ರಶ್ನೆ, ಔಷಧಿಗಳ ಬೆಲೆ ಮೇಲ್ವಿಚಾರಣೆ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಕೇರಳ. ಓಕೆ, ಅಗತ್ಯ ಔಷಧಿಗಳ ಮತ್ತು ವೈದ್ಯಕೀಯ ಸಾಧನಗಳ ಬೆಲೆ ಉಲ್ಲಂಘನೆ ತಡೆಗಟ್ಟುವ ಸಲುವಾಗಿ ಇದನ್ನು ಮಾಡಿದ್ರು. ಫಾರ್ಮಾಸ್ಯುಟಿಕಲ್ ಪ್ರೈಸಿಂಗ್ ಅಥಾರಿಟಿ ಇದು ಎಲ್ಲಿದೆ? ದೆಹಲಿಯಲ್ಲಿದೆ. ಇದರ ಅಧ್ಯಕ್ಷರು ಯಾರಿದ್ದಾರೆ? ಭೂಪೇಂದ್ರ ಸಿಂಗ್ ಇದ್ದಾರೆ. ಅನೂಪ್ ಸತ್ಪತ್ ಅವರ ಕಮಿಟಿ ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅಂತ ಕೇಳಲಾಗಿದೆ. ಇದು ಈ ಒಂದು ಡಿಟರ್ಮೈನಿಂಗ್ ಮೆಥಡಾಲಜಿ ಫಾರ್ ಫಿಕ್ಸಿಂಗ್ ನ್ಯಾಷನಲ್ ಮಿನಿಮಮ್ ಏಜಸ್, ಅಂದರೆ ಕನಿಷ್ಠ ಒಂದು ವೇತನವನ್ನು ಹೇಗೆ ಕೊಡಬೇಕು ಅನ್ನೋದರ ಒಂದು ವ್ಯವಸ್ಥೆಯನ್ನು ಕಂಡುಹಿಡಿಯುವ ಸಲುವಾಗಿ ಇದನ್ನು ಈ ಒಂದು ಕಮಿಟಿಯನ್ನು ಮಾಡಲಾಗಿದೆ. ಇದರ ಪ್ರಕಾರ, ಈ ಒಂದು ಕಮಿಟಿಯ ವರದಿಯ ಪ್ರಕಾರ, ಪೌಷ್ಟಿಕಾಂಶ ಎಷ್ಟಿರಬೇಕು ಅಂದು 10% ಕ್ಯಾಲರೀಸ್ ಇರಬೇಕು. ಅಂದರೆ 10% ಯಾವುದರದಷ್ಟು? 2004 ಕ್ಯಾಲರೀಸನ್ನು ತೆಗೆದುಕೊಂಡ್ರೆ ಅದರ 10%. ಇನ್ನು ಪ್ರೋಟೀನ್ ಎಷ್ಟಿರಬೇಕು? 50 gram ಇರಬೇಕು ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರಬೇಕು. ಫ್ಯಾಟ್ ಎಷ್ಟಿರಬೇಕು? 30 gram ಅದಕ್ಕಿಂತ ಹೆಚ್ಚಿಗೆ ಇರಬೇಕು. ಇದು ಒಂದು ದಿನಕ್ಕೆ ಬೇಕಾದಂಥ ಒಂದು ಪೌಷ್ಟಿಕಾಂಶ. ಇನ್ನು ದುಡ್ಡಿನ ಒಂದು, ಅಂದರೆ ಇನ್ಕಮನ್ನು ತೆಗೆದುಕೊಂಡ್ರೆ, ಹಣವನ್ನು ತೆಗೆದುಕೊಂಡ್ರೆ ಮಾಸಿಕ ಸಂಬಳ ಎಷ್ಟು ಕೊಡಬೇಕು ಅಂತಂದರೆ 9750 ಕೊಡಬೇಕು. ಪ್ರತಿದಿನಕ್ಕೆ 375 ಕೊಡಬೇಕು. ಪ್ರಸ್ತುತ ಒಂದು ಸಂಬಳ ಎಷ್ಟಿದೆ ಮಾಸಿಕ ಸಂಬಳ ಅಂದರೆ 4576 ಇದೆ. ಇನ್ನು ಇದೇ ರೀತಿಯಾಗಿ ಈಗ ಅನೂಪ್ ಸತ್ಪತ್ ಕಮಿಟಿ ಇದೆಯಲ್ಲ, ಇದೇ ರೀತಿಯಾಗಿ ಹಿಂದೆ ಯಾವ್ಯಾವ ಕಮಿಟಿ ಮಾಡಿದರು ಅಂತಂದರೆ ಸುರೇಶ್ ತೆಂಡೂಲ್ಕರ್ ಕಮಿಟಿಯನ್ನು ಮಾಡಲಾಯಿತು, ಸುರೇಶ್ ತೆಂಡೂಲ್ಕರ್ ಪ್ಯಾನಲನ್ನು ಮಾಡಲಾಯಿತು, ಮತ್ತು ರಂಗರಾಜನ್ ಕಮಿಟಿಯನ್ನು ಮಾಡಲಾಯಿತು. ಮುಂದಿನ ಪ್ರಶ್ನೆ, ಹಾರಿಜನ್ 2020 ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಯುರೋಪ್ ಒಕ್ಕೂಟ ಮತ್ತು ಈ ಒಂದು ಭಾರತ ಸೇರಿ ಜಲ ನಿರ್ವಹಣೆಗಾಗಿ ಪ್ರಾರಂಭಿಸಿದ ಯೋಜನೆ ಇದು. ಇದರಡಿಯಲ್ಲಿ 7 ಉಪಯೋಜನೆಗಳಿವೆ. ಗಂಗಾ ನದಿಯ ಪುನರ್ಜೀವನಕ್ಕೆ ತಾಂತ್ರಿಕ ನೆರವನ್ನು ಇದು ನೀಡಲಿದೆ. ಮತ್ತು ಕೊಳಚೆ ನೀರಿನ ಶುದ್ಧೀಕರಣ ಮತ್ತು ನಿರ್ವಹಣೆ ಸಂಬಂಧಿತ ತಂತ್ರಜ್ಞಾನ, ಓಕೆ, ತಂತ್ರಜ್ಞಾನ ಈ ಒಂದು ಯುರೋಪ್ ಒಕ್ಕೂಟ ಒದಗಿಸಲಿದೆ. ಮುಂದಿನ ಪ್ರಶ್ನೆ, ಗ್ಲೋಬಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ರಿಪೋರ್ಟ್ 2019 ಭಾರತದ ಸ್ಥಾನವನ್ನು ಕೇಳಲಾಗಿದೆ. ಭಾರತದ ಸ್ಥಾನ 36, ಒಟ್ಟು ದೇಶಗಳು 50. ಗ್ಲೋಬಲ್ ಇನ್ನೋವೇಷನ್ ಪಾಲಿಸಿ ಸೆಂಟರ್ ಆಫ್ ದ USA ಚೇಂಬರ್ ಈ ಒಂದು ವರದಿಯನ್ನು, ಈ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡುತ್ತೆ. ಮುಂದಿನ ಪ್ರಶ್ನೆ, ಭಾರತ ಪಾಕಿಸ್ತಾನಕ್ಕೆ ಮೋಸ್ಟ್ ಫೇವರ್ಡ್ ನೇಷನ್ ಮಾನ್ಯತೆಯನ್ನು
ಯಾವ ವರ್ಷ ನಡೀತು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ 1996 ನಡೆಯಿತು. ಇತ್ತೀಚೆಗೆ ಇದನ್ನು ವಾಪಸ್ ಪಡೀತು. ಇಂದಸ್ ವಾಟರ್ ಟಿ ಟಿ ಬಗ್ಗೆನೂ ತಿಳ್ಕೋಬೇಕು, ಯಾಕಂದರೆ ಇದು ಸಹ ಗೊತ್ತಿರಬೇಕಾದಂಥ ವಿಷಯ. 1960 ಈ ಒಪ್ಪಂದ ಆಯಿತು, ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದವಾಯಿತು. ಇನ್ನು ಪೂರ್ವ ನದಿಗಳಾದಂಥ ಬಿಯಾಸ್, ರಾವಿ, ಸತ್ಲಜ್ ಇವುಗಳ ಮೇಲೆ ಭಾರತ ನಿಯಂತ್ರಣವನ್ನು ಹೊಂದಿದೆ. ಇನ್ನು ಪಶ್ಚಿಮ ನದಿಗಳಾದಂಥ ಇಂದಸ್, ಚೆನಾಬ್, ಜೇಲಂ ಇವುಗಳ ಮೇಲೆ ಪಾಕಿಸ್ತಾನ ನಿಯಂತ್ರಣವನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಬಿಟ್ಟಿ ಚಾಕರಿ ಪದ್ಧತಿಯ ಅತಿ ಹೆಚ್ಚು ಪ್ರಕರಣ ಕಂಡುಬರುವ ಕರ್ನಾಟಕದ ಜಿಲ್ಲೆಗಳನ್ನು ಕೇಳಲಾಗಿದೆ. ಬೀದರ್ನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಬೆಳಗಾವಿ, ಹಾವೇರಿ, ಬಾಗಲಕೋಟೆ, ಧಾರವಾಡ ಹಾಗೂ ಗದಗ ಜಿಲ್ಲೆಗಳಲ್ಲಿ ಈ ಪ್ರಕರಣ ತುಂಬ ಗಂಭೀರವಾಗಿದೆ. ಇನ್ನು ರಾಜ್ಯದ 15 ಜಿಲ್ಲೆಗಳಲ್ಲಿ ಈ ಒಂದು ಪದ್ಧತಿ ಜೀವಂತವಾಗಿರುವುದನ್ನು ಕಾಣಬಹುದು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಬಾಲ್ಯ ವಿವಾಹದ ಪ್ರಕರಣಗಳನ್ನು ನಾವು ನೋಡಬಹುದು. ಮುಂದಿನ ಪ್ರಶ್ನೆ, ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ವೈರಾಲಜಿ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು? ಸರಿಯಾದಂಥ ಉತ್ತರ, ಕೇರಳ ತಿರುವನಂತಪುರಂನಲ್ಲಿ ಸ್ಥಾಪನೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಪ್ರಬುದ್ಧ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಸರಿಯಾದಂಥ ಉತ್ತರ, ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗಕ್ಕೆ ಒಂದು ಧನ ಸಹಾಯವನ್ನು ಮಾಡಲಾಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಇದನ್ನು ಈ ಒಂದು ಹಣವನ್ನು ನೀಡುತ್ತೆ. ಆರ್ಥಿಕವಾಗಿ ಹಿಂದುಳಿದಂಥ SC ST ವರ್ಗದ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಶುಲ್ಕವಾಗಲಿ, ವಾಸದ ಒಂದು ವೆಚ್ಚವಾಗಲಿ, ವಿಮಾನಯಾನದ ಒಂದು ವೆಚ್ಚವಾಗಲಿ ಸರ್ಕಾರವೇ ಭರಿಸುತ್ತೆ. ಇನ್ನು ರಾಜ್ಯ ಸರ್ಕಾರ ರಾಜ್ಯ ಹಿಂದುಳಿದ ವರ್ಗಗಳ ಒಂದು ಪ್ರವರ್ಗ 2A, 3A, 2B, 3B ಕೆನೆಪದರ ವಾರ್ಷಿಕ ಮಿತಿಯನ್ನು 600,000 to 800,000 ಏರಿಕೆ ಮಾಡಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಮುಂದಿನ ಪ್ರಶ್ನೆ, ದ ಫ್ಯೂಚರ್ ಆಫ್ ರೇಲ್ ಮೊದಲ ಜಾಗತಿಕ ವರದಿ ಬಿಡುಗಡೆ ಮಾಡಿದ ಸಂಸ್ಥೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಮುಂಬರುವ ದಿನಗಳಲ್ಲಿ ರೈಲಿನ ಪ್ರಾಮುಖ್ಯತೆ ಕುರಿತಾದದ್ದು ಇದು. 2050 ವೇಳೆಗೆ ಜಗತ್ತಿನ ರೈಲು ಸಂಬಂಧಿತ ಚಟುವಟಿಕೆಗಳಲ್ಲಿ ಭಾರತ ಒಟ್ಟು ಪ್ರಮಾಣ 40% ಇರುತ್ತೆ ಅಂತ ಹೇಳಲಾಗಿದೆ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇದೆಯಲ್ಲ, ಇದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಮುಂದಿನ ಪ್ರಶ್ನೆ, ನವರ್ದೇಹಿ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಮಧ್ಯಪ್ರದೇಶದಲ್ಲಿದೆ. ಆಫ್ರಿಕನ್ ಚಿರತೆಯನ್ನು ಅಂದರೆ ಆಫ್ರಿಕನ್ ಚಿರತೆ ಅಂದರೆ ನಮೀಬಿಯಾದಿಂದ, ಆಫ್ರಿಕಾ ಖಂಡದ ನಮೀಬಿಯಾದಿಂದ ಈ ಒಂದು ಚಿರತೆಗಳನ್ನು ಈ ಒಂದು ನವರ್ದೇಹಿ ವನ್ಯಜೀವಿಧಾಮಕ್ಕೆ ತರಲಾಗ್ತಾ ಇದೆ. ಓಕೆ, ಇನ್ನು ಕ್ಲೌಡೆಡ್ ಲಿಪರ್ಡ್ ಮೇಘಾಲಯದ ರಾಜ್ಯ ಪ್ರಾಣಿ ಇದು. ಓಕೆ, 2022 ಒಂದು ರಾಷ್ಟ್ರೀಯ ಕ್ರೀಡಾಕೂಟದ ಒಂದು ಮಾಸ್ಕಾಟ್ ಆಗಿ ಇದನ್ನು ಬಿಂಬಿಸಲಾಗ್ತಾ ಇದೆ. ಈ ಒಂದು ಕ್ಲೌಡೆಡ್ ಲಿಪರ್ಡನ್ನು IUCNನಲ್ಲಿ ವಲ್ನರೇಬಲ್ ಅಂತ ಹೇಳಿ ಲಿಸ್ಟ್ ಮಾಡಲಾಗಿದೆ. ಇನ್ನು ಹಿಮಾಲಯ ಪರ್ವತ ಪ್ರದೇಶದಿಂದ ಹಿಡಿದು ಆಗ್ನೇಯ ಏಷ್ಯಾದ ಕರೆವರೆಗೂ ಹಿಡ್ಕೊಂಡು ಆಗ್ನೇಯ ಏಷ್ಯಾದ ಮುಖ್ಯ ಭೂಭಾಗದಿಂದ ಚೀನಾದವರೆಗೂ ಈ ಒಂದು ಪ್ರಾಣಿಯನ್ನು ನಾವು ಕಾಣ್ಬೋದು. ಮುಂದಿನ ಪ್ರಶ್ನೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಅತಿ ಸಣ್ಣ ಮತ್ತು ಸಣ್ಣ ರೈತರಿಗೆ ಒಂದು ಆರ್ಥಿಕ ಸಹಾಯಧನವನ್ನು ನೀಡುವ ಸಲುವಾಗಿ 2 ಹೆಕ್ಟರ್ ವರೆಗೆ ಭೂಮಿ ಹೊಂದಿರುವ ಬಡ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಯನ್ನು ನೀಡಲಾಗುತ್ತೆ. 3 ಕಂತುಗಳಲ್ಲಿ 2,000 ನೀಡಲಾಗುತ್ತೆ. 12 ಕೋಟಿ ರೈತರಿಗೆ ಇದು ಲಾಭವಾಗಲಿದೆ ಅಂಥೇಳಿ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಆಫ್ರಿಕಾ ಒಕ್ಕೂಟ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಯಿತು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಅಬ್ದೆಲ್ ಫತಾಹ ಎಲೆಸಿಸ್ ಅಂತೇಳಿ ಈಜಿಪ್ಟ್ನ ಪ್ರೆಸಿಡೆಂಟ್ ಇದ್ದಾರೆ ಇವರು ಪ್ರಸ್ತುತವಾಗಿ. ಇತ್ತೀಚೆಗೆ ಆಫ್ರಿಕಾ ಒಕ್ಕೂಟ ಸಮ್ಮೇಳನ ಎಲ್ಲಿ ನಡೀತು ಅಂತಂದರೆ ಅಡಿಸ್ ಅಬಾಬಾನಲ್ಲಿ ನಡೀತು, ಇಥಿಯೋಪಿಯಾ. ಒಟ್ಟು ದೇಶಗಳು ಎಷ್ಟಿವೆ ಆಫ್ರಿಕಾ ಯೂನಿಯನ್ನಲ್ಲಿ ಅಂತಂದರೆ 55. ಇನ್ನು ಟ್ವಿಟರ್ CEO ಯಾರು ಅಂತ ಗೊತ್ತಿರಬೇಕು, ಜಾಕ್ ಡೋರ್ಸ್. ಇವು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು, ಇದು ನ್ಯೂಸಲ್ಲಿದೆ, ಕರೆಂಟ್ ನ್ಯೂಸ್ನಲ್ಲಿದೆ. ಅದಕ್ಕೆ ಮುಂದಿನ ಪ್ರಶ್ನೆ, ಕೇರಳ ರಾಜ್ಯ ಪೊಲೀಸ್ ಪಡೆಗೆ ಸೇರ್ಪಡೆಯಾದ ರೋಬೋಟ್ ಯಾವುದು? ಸರಿಯಾದಂಥ ಉತ್ತರ, KP ಬಾಟ್ ಅಂಥೇಳಿ, ಇಂಡಿಯಾಸ್ ಫಸ್ಟ್ ಹ್ಯುಮನಾಯ್ಡ್ ರೋಬೋಟ್ ಆಫೀಸರ್. ಓಕೆ, ಪೊಲೀಸ್ ಪಡೆಗೆ ಸೇರಿಸುವಂಥ ಒಂದು ಹ್ಯುಮನಾಯ್ಡ್ ಅಂದರೆ ಮನುಷ್ಯನ ರೀತಿಯಾಗಿ ಒಂದು ವರ್ತನೆ ಮಾಡುವಂಥ ಒಂದು ರೋಬೋಟ್ ಇದು, ಮಾನವನ ರೀತಿಯಾಗಿ ವರ್ತನೆ ಮಾಡುವಂಥದ್ದು. ಇನ್ನು ಲ್ಯಾಡೀಸ್ ಇದು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಲೀಸ್ಟ್ ಅವೈಲೇಬಲ್ ಡೆಪ್ತ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂಥೇಳಿ ಇದರ ವಿಸ್ತೃತ ರೂಪ. ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ಇದು ಈ ಒಂದು ಹೊಸ ಪೋರ್ಟೆಲನ್ನು ಲಾಂಚ್ ಮಾಡೋದು, ಅದರ ಹೆಸರು ಏನು ಅಂತಂದರೆ ಲಾಡೀಸ್ ಅಂತೇಳಿ. ಇನ್ನು ಭಾರತದಲ್ಲಿ ಒಟ್ಟು 106 ಈ ಒಂದು ರಾಷ್ಟ್ರೀಯ ಜಲಮಾರ್ಗಗಳಿವೆ. ಒಟ್ಟು 111 ರಾಷ್ಟ್ರೀಯ ಜಲಮಾರ್ಗಗಳಿವೆ, ಅದರಲ್ಲಿ 106 ಈ ಒಂದು ಅಭಿವೃದ್ಧಿಗೆ ಕೈಗೆತ್ತಿಕೊಳ್ಳಲಾಗಿದೆ, ಅಭಿವೃದ್ಧಿ ಮಾಡೋಕ್ಕೆ ಕೈಗೆತ್ತಿಕೊಳ್ಳಲಾಗಿದೆ. ಪ್ರಮುಖವಾಗಿ 5 ಇವೆ, ಅದರಲ್ಲಿ ಅತ್ಯಂತ ಪ್ರಮುಖವಾಗಿ 3, ಪ್ರಯಾಗ್ರಾಜಿಂದ ಹಲ್ದಿಯವರೆಗೂ ಮಾರ್ಗ 1, ಸಾದಿಯಾದಿಂದ ದುಬ್ರಿಯಾ ಮಾರ್ಗ 2, ಕೊಲ್ಲಂನಿಂದ ಕೊಟ್ಟಪುರಂ ಮಾರ್ಗ 3. ಓಕೆ,
ಜಲಮಾರ್ಗ ವಿಕಾಸ್ ಯೋಜನೆ 2017 ಜಾರಿಗೆ ತರಲಾಗುತ್ತೆ ವಿಶ್ವ ಬ್ಯಾಂಕ್ನ ಸಹಕಾರದೊಂದಿಗೆ. ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ರಾಷ್ಟ್ರೀಯ ಜಲಮಾರ್ಗಗಳ ಅಭಿವೃದ್ಧಿಯನ್ನು ಮಾಡಲಾಗ್ತಾ ಇದೆ. ಮುಂದಿನ ಪ್ರಶ್ನೆ, ಹೀರಾ ಅಭಿವೃದ್ಧಿ ಮಾದರಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು? ಸರಿಯಾದಂಥ ಉತ್ತರ ಹೈವೇ, ಐವೇ, ರೈಲ್ವೇ, ಏರ್ವೇ. ಇದು ತ್ರಿಪುರ ರಾಜ್ಯದ ಅಭಿವೃದ್ಧಿಗಾಗಿ ಕೈಗೊಂಡಂಥ ಮಾದರಿ ಯೋಜನೆ ಇದು. ಪ್ರಧಾನಮಂತ್ರಿಗಳಿಂದ ಹಸಿರು, ಇದಕ್ಕೆ ಹಸಿರು ನಿಶಾನೆಯನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ, ಯಾವ ಜಿಲ್ಲೆಯ ಪೊಲೀಸ್ ಇಲಾಖೆ ಉಪಗಸ್ತು ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಜಾರಿಗೆ ತರಲಾಯಿತು ಅಂತ ಕೇಳಲಾಗಿದೆ. 2016 ಬೆಳಗಾವಿ ಪೊಲೀಸ್ ಇಲಾಖೆ ಈ ಒಂದು ಉಪಗಸ್ತು ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ. ಪೊಲೀಸ್ ಸುಧಾರಣೆಯಡಿ ನಡೆದ ವಿಚಾರಣಾ ಸಂಕೀರ್ಣದಲ್ಲಿ ಇದನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಣೆ ಮಾಡಲಾಗಿದೆ. ಈ ಒಂದು ದೆಹಲಿ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಈ ಒಂದು ನಡೆಸಿದಿರುವಂಥ ವಿಚಾರಣಾ ಸಂಕೀರ್ಣದಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, ಸರೋಜಿನಿ ಮಹರ್ಷಿ ವರದಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು? ಸರಿಯಾದಂಥ ಉತ್ತರ, ರಾಜ್ಯ ಸರ್ಕಾರದ ನೆರವು ಮತ್ತು ಪ್ರೋತ್ಸಾಹಧನ ಪಡೆಯುವ ಸಂಸ್ಥೆಗಳು. ರಾಜ್ಯ ಸರ್ಕಾರದ ಒಂದು ನೆರವಾಗಲಿ ಪ್ರೋತ್ಸಾಹಧನವಾಗಲಿ ಪಡೆಯುವಂಥ ಸಂಸ್ಥೆಗಳು ಇನ್ನು ಮುಂದೆ ಹುದ್ದೆ ಖಾಲಿ ಇದ್ದಲ್ಲಿ, ಅಂದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ದರ್ಜೆಯ ಹುದ್ದೆ ಖಾಲಿ ಇದ್ದಲ್ಲಿ ಕನ್ನಡಿಗರಿಗೆ 100% ಆದ್ಯತೆ ನೀಡಬೇಕು ಅಂಥೇಳಿ ಈ ವರದಿ ಹೇಳುತ್ತೆ. ಮಾಹಿತಿ ತಂತ್ರಜ್ಞಾನ ಕಂಪನಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಮುಂದಿನ ಪ್ರಶ್ನೆ, ಎಲ್ ಪಿ ಜಿ ಆಮದು ಮಾಡಿಕೊಳ್ಳುವಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ? ಸರಿಯಾದಂಥ ಉತ್ತರ, ಜಪಾನನ್ನು ಹಿಂದಿಕ್ಕಿ 2ನೇ ಸ್ಥಾನಕ್ಕೇರಿದೆ. ಚೀನಾ ಮೊದಲನೇ ಸ್ಥಾನದಲ್ಲಿದೆ. 2019 ಒಂದು ಏಷ್ಯಾ ಎಲ್ ಪಿ ಜಿ ಸಮಿತ್ ಎಲ್ಲಿ ನಡೀತು ಅಂತಂದರೆ ದೆಹಲಿಯಲ್ಲಿ ನಡೀತು. ಇನ್ನು ಭಾರತ ಇದೆಯಲ್ಲ, ಖತ್ತರ್, ಸೌದಿ ಅರೇಬಿಯಾ, ಯು ಎ ಇ, ಕುವೈತ್, ಇಲ್ಲಿಂದ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದನ್ನು ಆಮದು ಮಾಡಿಕೊಳ್ಳುತ್ತೆ. ಮುಂದಿನ ಪ್ರಶ್ನೆ, ಇಂಡಿಯಾಸ್ ಫಸ್ಟ್ ಡಿಸ್ಟಿಕ್ ಕೂಲಿಂಗ್ ಸಿಸ್ಟಮನ್ನು ಕೇಳಲಾಗಿದೆ. ಅಮರಾವತಿ, ಆಂಧ್ರ ಪ್ರದೇಶದ ಅಮರಾವತಿ 40%ದಷ್ಟು ಒಂದು ಶಕ್ತಿಯನ್ನು ಉಳಿತಾಯ ಮಾಡಲಿದೆ. ಅದಲ್ಲದೆ ಇಂಗಾಲದ ಹೊರಸೂಸುವಿಕೆಯಲ್ಲಿಯೂ ಸಹ ಕಡಿತವನ್ನು ಮಾಡಲಿದೆ. ಮುಂದಿನ ಪ್ರಶ್ನೆ, ಕೆ ಸಿ ವ್ಯಾಲಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು? ಸರಿಯಾದಂಥ ಉತ್ತರ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬೆಂಗಳೂರಿನ ಚರಂಡಿ ನೀರನ್ನು ಸಂಸ್ಕರಿಸಿ ಹರಿಸಲಾಗುವುದು. ಇತ್ತೀಚಿನ ವರದಿಯ ಪ್ರಕಾರ ಈ ನೀರು ಅತ್ಯಧಿಕ ರಾಸಾಯನಿಕ ವಸ್ತುಗಳಿಂದ ಕೂಡಿದೆ ಅಂತ ಹೇಳಲಾಗಿದೆ. ಕ್ರೋಮಿಯಂ, ಕೋಬಾಲ್ಟ್, ಕ್ಯಾಡ್ಮಿಯಂ, ತಾಮ್ರ, ಸೀಸು, ಲೋಹಗಳಿಂದ ಕೂಡಿದೆ. ಸೊ ಆರೋಗ್ಯಕ್ಕೆ ಹಾನಿಕರವಾದಂಥದ್ದು. ಮುಂದಿನ ಪ್ರಶ್ನೆ, ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ 2019 ಯಾವ ನಗರದಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ, ದೆಹಲಿಯಲ್ಲಿ ನಡೆಯಿತು. ಇದರ ಒಂದು ಥೀಮ್ ಏನಾಗಿತ್ತು? ಅಟೆನಿಂಗ್ ದ 2030 ಅಜೆಂಡಾ ಅಂತಾಗಿತ್ತು. ಡೆಲಿವರಿಂಗ್ ಆನ್ ಅವರ್ ಪ್ರಾಮಿಸಸ್ ಅನ್ನೋದು ಒಂದು ಥೀಮು. ದ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಟೆರಿ ಇದು ಈ ಒಂದು ಶೃಂಗಸಭೆಯನ್ನು ನಡೆಸಿಕೊಡ್ತು. ಇನ್ನು ಈ ಶೃಂಗಸಭೆಯಲ್ಲಿ ಫ್ರ್ಯಾಂಕ್ ಬೆನಿಮಾರಮ್ ಅಂಥೇಳಿ ಈ ಒಂದು ಫಿಜಿಯ ಪ್ರೈಮ್ ಮಿನಿಸ್ಟರ್ ಇವರು, ಇವರಿಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಲೀಡರ್ಶಿಪ್ ಅವಾರ್ಡ್ 2019 ನೀಡಲಾಯಿತು. ಇನ್ನು 14ನೇ ಕೃಷಿ ವಿಜ್ಞಾನ ಕಾಂಗ್ರೆಸ್ ಎಲ್ಲಿ ನಡೀತು ಅಂತಂದರೆ ದೆಹಲಿಯಲ್ಲಿ. ಮುಂದಿನ ಪ್ರಶ್ನೆ, ಯಾಗ್ಚಿ ಕಾಲುವೆ ಯಾವ ರಾಜವಂಶ ನಿರ್ಮಾಣ ಮಾಡಿತ್ತು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಹೊಯ್ಸಳರು ನಿರ್ಮಾಣ ಮಾಡಿದರು. 12ನೇ ಶತಮಾನದ್ದು. ಯಾಗ್ಚಿ ರಿವರ್ ಟು ದೂರ ಸಮುದ್ರ ಇದೆಯಲ್ಲ, ದೂರ ಸಮುದ್ರ, ಇಲ್ಲಿಯವರೆಗೆ ಒಂದು ಕಾಲುವೆಯನ್ನು ಘೋಷಣೆ ಮಾಡಿತು. ಇತ್ತೀಚೆಗೆ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದರು ಈ ಕಾಲುವೆಯನ್ನು ಮಾಡ್ತೀವಿ, ನಿರ್ಮಾಣ ಮಾಡ್ತೀವಿ ಅಂತೇಳಿ. ಆದರೆ ಅಧಿಕಾರಿಗಳು ಹೇಳುವ ಪ್ರಕಾರ ಈ ಒಂದು ಹಳೆಯ ಕಾಲುವೆಯನ್ನು ನಾವು ಉಪಯೋಗಿಸ್ಕೋಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಯಾಗ್ಚಿ ನದಿ ಇದೆಯಲ್ಲ, ಇದು ಹೇಮಾವತಿಯ ಉಪನದಿ. ಮುಂದಿನ ಪ್ರಶ್ನೆ, ಭಾರತದ ವಾಯುಪಡೆಗೆ ಸೇರ್ಪಡೆಯಾದಂಥ ಚಿನುಕ್ ಮಿಲಿಟರಿ ಹೆಲಿಕಾಪ್ಟರ್ ಅಭಿವೃದ್ಧಿಪಡಿಸಿರುವ ಸಂಸ್ಥೆ ಯಾವುದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಅಮೆರಿಕದ ಬೋಯಿಂಗ್ ಸಂಸ್ಥೆ. ಸೇನಾ ತುಕಡಿಗಳು, ಆರ್ಟಿಲರಿ ಸಲಕರಣೆ ಹಾಗೂ ಇಂಧನವನ್ನು ಕ್ಷಿಪ್ರವಾಗಿ ಸಾಗಣೆ ಮಾಡಲು ಸಹಾಯವಾಗುತ್ತೆ. ಇದು ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ವಿಮಾನ ಇಂಜಿನಿಯರ್ ಆಗಿ ಲೆಫ್ಟಿನೆಂಟ್ ಹೀನಾ ಜೈಸ್ವಾಲ್ ಅವರು ಈ ಒಂದು ಹುದ್ದೆಗೇರಿದರು. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯನ್ ಲೇಡೀಸ್ ಪಿ ಜಿ ಎ ಟೂರ್ ಅರ್ಹತೆ ಪಡೆದ ಭಾರತದ ಮೊದಲ ಗಾಲ್ಫ್ ಆಟಗಾರ್ತಿ ಯಾರು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ, ವಾಣಿ ಕಪೂರ್. ಮುಂದಿನ ಪ್ರಶ್ನೆ, ಕಟ್ಲಾಸ್ ಎಕ್ಸ್ಪ್ರೆಸ್ 2019 ಬಹುರಾಷ್ಟ್ರೀಯ ಕಡಲ ಸಮರಾಭ್ಯಾಸ ಎಲ್ಲಿ ನಡೆಯಿತು ಅಂತ ಕೇಳಲಾಗಿ. ಸರಿಯಾದಂಥ ಉತ್ತರ, ಜಿಬೋತಿಯಲ್ಲಿ ನಡೀತು. ಓಕೆ, ಪ್ರಾದೇಶಿಕ ಭದ್ರತೆ ಸಮಗ್ರ ಕಾನೂನಿನ ಜಾರಿ ಉತ್ತೇಜಿಸುವ ಮೂಲಕ ಹಿಂದೂ ಮಹಾಸಾಗರವನ್ನು ಕಾನೂನುಬಾಹಿರ ಚಟುವಟಿಕೆಯಿಂದ ಮುಕ್ತಗೊಳಿಸುವುದು ಇದರ ಮುಖ್ಯ ಗುರಿಯಾಗಿತ್ತು. ಇದರಲ್ಲಿ US, ಕೆನ್ಯಾ, ಫ್ರಾನ್ಸ್, ಮಾರಿಷಿಯಸ್, ಮಡಗಾಸ್ಕರ್ ಎಲ್ಲ ಭಾಗವಹಿಸಿದ್ದು. ಭಾರತದಿಂದ INS ತ್ರಿಕಾಂಡ್ ಭಾಗವಹಿಸಿತ್ತು. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯನ್ ಲಿಟರರಿ ಅವಾರ್ಡ್ ಪಡೆದುಕೊಂಡವರು ಯಾರು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಬೆಹೋರ್ಸ್ ಬೂಚಾನಿ ಅಂಥೇಳಿ. ನೋ ಫ್ರೆಂಡ್ಸ್ ಬಟ್ ದ ಮೌಂಟೇನ್ಸ್ ಅಂತೇಳಿ ಇವರ ಒಂದು ಪುಸ್ತಕ.
ಇರಾನಿನ ಕುರ್ದಿಶ್ ಪತ್ರಕರ್ತ ಇವರು. ಓಕೆ, ಇರಾನಿನ ಕುರ್ದಿಶ್ ಪತ್ರಕರ್ತ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗಾಗಿ ಇತ್ತೀಚೆಗೆ ಜಾರಿಗೆ ತಂದಂಥ ಪಿಂಚಣಿ ವ್ಯವಸ್ಥೆಯನ್ನು ಕೇಳಲಾಗಿದೆ, PM ಶ್ರಮ ಯೋಗಿ ಮಾನ್ಧಾನ್ ಯೋಜನೆ ಅಂತೇಳಿ 40 ವರ್ಷದ ಒಳಗೆ ಮತ್ತು ಮಾಸಿಕವಾಗಿ 15,000 ರು ಸಂಬಳ ಪಡೆಯುತ್ತಿರುವ ಕಾರ್ಮಿಕರಿಗೆ ಅನ್ವಯಿಸುತ್ತೆ. ಬೇರೆ ಪಿಂಚಣಿ ವ್ಯವಸ್ಥೆಯಲ್ಲಿ ಇರುವವರಿಗೆ ಈ ಪಿಂಚಣಿ ಯೋಜನೆ ಅನ್ವಯಿಸುವುದಿಲ್ಲ. 29 ವರ್ಷ ದಾಟಿದವರಿಗೆ ತಿಂಗಳಿನ ಒಂದು ಕಂತು 100 ರೂಪಾಯಿ ಇರುತ್ತೆ. 18 ವರ್ಷದವರಿಗೆ ತಿಂಗಳ ಕಂತು 55 ರೂಪಾಯಿ ಇರುತ್ತೆ. 40 ವರ್ಷದವರಿಗೆ ಕಂತಿನ ವ್ಯವಸ್ಥೆ ಎಷ್ಟಿದೆ, 200. ಇನ್ನು 60 ವರ್ಷಗಳಾದ ನಂತರ ನಮಗೆ ಪ್ರತಿ ತಿಂಗಳಿಗೆ 3,000ರಷ್ಟು ಪಿಂಚಣಿ ಬರುತ್ತೆ. ಇನ್ನು 10 ಕೋಟಿ ಜನರಿಗೆ ಈ ವಲಯದಲ್ಲಿ ಕೆಲಸ ಮಾಡ್ತಿರುವ ಕೆಲಸಗಾರರಿಗೆ ಸಹಾಯವಾಗಲಿದೆ. ಮುಂದಿನ ಕ್ವಶನ್, ಮಲ್ಕಂಬ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದುಕೊಂಡ ದೇಶ ಯಾವುದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಭಾರತ. ಮುಂಬೈನಲ್ಲಿ ನಡೆದಿತ್ತು. ಮಲ್ಕಂಬ ಕೋಚ್ ಆದಂಥ ಉದಯ್ ದೇಶಪಾಂಡೆ ಮತ್ತು ಬ್ಯಾಟ್ಸ್ ವುಮೆನ್ ಆದಂಥ ಸ್ಮೃತಿ ಮಂದಣ್ಣ ಇವರಿಗೆ ಮಹಾರಾಷ್ಟ್ರ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತು ಅಂದರೆ ಶಿವಛತ್ರಪತಿ ಅಂತೇಳಿ ಪ್ರಶಸ್ತಿ ನೀಡಿತು. ಮುಂದಿನ ಪ್ರಶ್ನೆ, ಫುಟ್ಬಾಲ್ ರತ್ನ ಪ್ರಶಸ್ತಿ ಪಡೆದ ಭಾರತದ ಮೊದಲ ಕ್ರೀಡಾಪಟುವನ್ನು ಕೇಳಲಾಗಿದೆ. ಸುನಿಲ್ ಶೆಟ್ಟಿಯವರು ಫುಟ್ಬಾಲ್ ದೆಹಲಿ ಈ ಒಂದು ಪ್ರಶಸ್ತಿಯನ್ನು ನೀಡಿತ್ತು. ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2019ರ ಒಂದು ಚಾಂಪಿಯನ್ಶಿಪ್ಪನ್ನು ಗೆದ್ದವರು ಸೈನಾ ನೆಹ್ವಾಲ್. ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ ಈ ಬಾರಿಯ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಕೇಳಲಾಗಿದೆ. ಉತ್ತರ, SM ಕೃಷ್ಣ ಅವರಿಗೆ ನೀಡಲಾಯಿತು. ಮುಂದಿನ ಪ್ರಶ್ನೆ, ಸ್ಪೆರೆಕ್ಸ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಕೇಳಲಾಗಿದೆ. ಬಾಹ್ಯಾಕಾಶ ದೂರದರ್ಶಕ ಯಂತ್ರ ಇದು, ನಾಸಾ ಇದನ್ನು ಸ್ಥಾಪನೆ ಮಾಡಿತು. ಬ್ರಹ್ಮಾಂಡದ ಹುಟ್ಟಿನ ಮೂಲವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ದೂರದರ್ಶಕ ಯಂತ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಬೇರ್ಶೀಟ್ ಯಾವುದಕ್ಕೆ ಸಂಬಂಧಿಸಿದ್ದು, ಸರಿಯಾದಂಥ ಉತ್ತರ, ಇಸ್ರೇಲ್ನ ಫಸ್ಟ್ ಮೂನ್ ಲ್ಯಾಂಡರ್ ಇದು. ಓಕೆ, SpaceX ಇದನ್ನು ಏನು ಮಾಡ್ತಾ ಇದೆ, ಉಡಾವಣೆ ಮಾಡಿತು. ಇನ್ನು ಇಸ್ರೇಲ್ ಇದೆಯಲ್ಲ, ರಷ್ಯಾ, USA, ಚೀನಾ, ಅದಾದ ನಂತರ 4ನೇ ಸ್ಥಾನಕ್ಕೆ ಇದು ಯಾವುದು, ರಷ್ಯಾ ಬಂತು. ಅಂದರೆ ಮೂನ್ ಲ್ಯಾಂಡರ್ ಕಳಿಸಿದ 4ನೇ ಒಂದು ದೇಶ ಇದು. ವಿಶ್ವದ ಅತಿದೊಡ್ಡ ಭಗವದ್ಗೀತೆ ಪುಸ್ತಕ 800 kg ತೂಕ ಇದೆ, 670 pages ಇವೆ. ಇದನ್ನು ಇಸ್ಕಾನ್, ದೆಹಲಿಯಲ್ಲಿರುವಂಥ ಇಸ್ಕಾನ್ ಮಂದಿರ ಏನಿದೆಯಲ್ಲ, ಇದನ್ನು ಅಭಿವೃದ್ಧಿಪಡಿಸಿದೆ. ಮುಂದಿನ ಪ್ರಶ್ನೆ, QRSAM ಯಾವುದಕ್ಕೆ ಸಂಬಂಧಿಸಿದ್ದು, ಸರಿಯಾದಂಥ ಉತ್ತರ, ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತೇಳಿ. ಸರ್ಫೇಸ್ ಟು ಅಂದರೆ ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವಂಥ ಒಂದು ಕ್ಷಿಪಣಿ ಇದು. DRDO ಅಭಿವೃದ್ಧಿಪಡಿಸ್ತು. ಇದರ ವ್ಯಾಪ್ತಿ 25 ಕಿಲೋಮೀಟರಿಂದ 30 ಕಿಲೋಮೀಟರ್. ಆಲ್ ವೆದರ್ ಆಲ್ ಟೆರೆನ್ ಮಿಸೈಲ್ ಅಂತ ಕರೀತಾರೆ ಇದಕ್ಕೆ. ಅಂದರೆ ಯಾವುದೇ ತರಹದಂಥ ಹವಾಮಾನದಲ್ಲಿಯೂ ಸಹ ಇದು ಕೆಲಸ ಮಾಡುತ್ತೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಯುವ ಸಂಸತ್ ಹಬ್ಬ 2019 ಎಲ್ಲಿ ನಡೆಯಿತು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ದೆಹಲಿಯಲ್ಲಿ ನಡೆಯಿತು. ಈ ಒಂದು ಸ್ಪರ್ಧೆಯಲ್ಲಿ ಕರ್ನಾಟಕದ ಅಂಜನಾಕ್ಷಿ MS 2ನೇ ಸ್ಥಾನ ಪಡೆದರು. ಶ್ವೇತಾ ಅಂಥೇಳಿ ಇವರು 1ನೇ ಸ್ಥಾನವನ್ನು ಪಡೆದರು. ಎಲ್ಲಿಯವರು ಅಂದರೆ ಮಹಾರಾಷ್ಟ್ರದವರು. ಮುಂದಿನ ಪ್ರಶ್ನೆ, 2019ನೇ ಸಾಲಿನ ಗ್ರ್ಯಾಮಿ ಅವಾರ್ಡ್ಸ್ನಲ್ಲಿ ಆಲ್ಬಮ್ ಆಫ್ ದ ಇಯರ್ಗೆ ಆಯ್ಕೆಯಾದಂಥ ಆಲ್ಬಮ್ ಯಾವುದು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ, ಗೋಲ್ಡನ್ ಅವರ್ಸ್ ಅಂತೇಳಿ. ಇನ್ನು ರೆಕಾರ್ಡ್ ಆಫ್ ದ ಇಯರ್ ಯಾವುದು ಸೆಲೆಕ್ಟ್ ಆಯಿತು ಅಂತಂದರೆ ದಿಸ್ ಈಸ್ ಅಮೇರಿಕಾ ಅಂತೇಳಿ. ಸಾಂಗ್ ಆಫ್ ದ ಇಯರ್ಗೆ ದಿಸ್ ಈಸ್ ಅಮೇರಿಕಾ. ಇನ್ನು ಲಾಸ್ ಏಂಜಲೀಸ್ನಲ್ಲಿ ನಡೀತಿದ್ದು USA. ಇನ್ನು ಚಿಲ್ಡಿಶ್ ಗ್ಯಾಂಬಿನೋ ಆ್ಯಂಡ್ ಕೆಸೆ ಅಂಥೇಳಿ, ಕೆಸೆ ಮುಸ್ಕ್ರೇವ್ಸ್ ಅಂಥೇಳಿ ಇವರು ಇಬ್ಬರು ಪ್ರತಿಯೊಬ್ಬರು 4ರಂತೆ ಈ ಒಂದು ಇದನ್ನು ಗ್ರಾಮಿ ಅವಾರ್ಡನ್ನು ಪಡೆದುಕೊಂಡ್ರು. ಇನ್ನು 72ನೇ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ 2019ಕ್ಕೆ ರೋಮಾ ಅನ್ನೋ ಮೂವಿಯನ್ನು ಬೆಸ್ಟ್ ಫಿಲ್ಮ್ ಅಂತೇಳಿ ಪ್ರಶಸ್ತಿಯನ್ನು ನೀಡಲಾಯಿತು, ರೋಮಾ ಅನ್ನೋ ಮೂವಿಗೆ. ಮುಂದಿನ ಪ್ರಶ್ನೆ, ಆಫ್ರಿಕಾ ಸೆಂಟರ್ ಫಾರ್ ಕ್ಲೈಮೇಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಈ ಒಂದು ಸಂಸ್ಥೆಯನ್ನು ಇಟಲಿಯಲ್ಲಿ ಅನಾವರಣ ಮಾಡಲಾಯಿತು. ಓಕೆ, ಅನಾವರಣ ಮಾಡಲಾಯಿತು. ಇನ್ನು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆಯ ಸಹಯೋಗದೊಂದಿಗೆ ಇದನ್ನು ಏನು ಮಾಡಲಾಯಿತು, ಅನಾವರಣ ಮಾಡಲಾಯಿತು. ಮುಂದಿನ ಪ್ರಶ್ನೆ, 2019ನೇ ಸಾಲಿನ ಲೌರಿಯಸ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಪಡೆದ ಕ್ರೀಡಾಪಟುಗಳು ಅಂತ ಕೇಳಲಾಗಿದೆ. ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಇದನ್ನು ನೊವಾಕ್ ಜೊಕೊವಿಚ್ಗೆ ನೀಡಲಾಯಿತು. ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಸಿಮೋನ್ ಬಿಲ್ಸ್ ಜಿಮ್ನಾಸ್ಟಿಕ್ಸ್ನಲ್ಲಿ ಇವರು ಸಾಧನೆಯನ್ನು ಮಾಡಿದ್ದಾರೆ, USAದವರು. ಇನ್ನು ಯುವ ಅಂಥೇಳಿ ಜಾರ್ಖಂಡ್ನ ಒಂದು NGO ಇದು. ಓಕೆ, ಇದು ಈ ಒಂದು ಮಹಿಳಾ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೆ, ಮಹಿಳಾ ಸಬಲೀಕರಣಕ್ಕಾಗಿ ಕೆಲಸ ಮಾಡುತ್ತೆ. ಈ ಬಾರಿಯ ಲೌರಿಯಸ್ನ ಸ್ಪೋರ್ಟ್ಸ್ ಫಾರ್ ಗುಡ್ ಹಾನರ್ ಅಂತೇಳಿ ಆ ಒಂದು ಪ್ರಶಸ್ತಿಯನ್ನು ಪಡ್ಕೋತು. ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. AFC ಏಷ್ಯಾ ಕಪ್ ಫುಟ್ಬಾಲ್ ಗೆದ್ದುಕೊಂಡ ದೇಶವನ್ನು ಕೇಳಲಾಗಿದೆ.
ಸರಿಯಾದಂಥ ಉತ್ತರ ಕತ್ತರ್ ಗೆದ್ದುಕೊಳ್ತು, ಜಪಾನನ್ನು ಸೋಲಿಸಿ ಯು ಎ ಇಯಲ್ಲಿ ನಡೆದಿತ್ತು. ಮುಂದಿನ ಪ್ರಶ್ನೆ, ವರ್ಲ್ಡ್ ಗೌರ್ಮೆಂಟ್ ಸಮಿತ್ ಎಲ್ಲಿ ನಡೀತು ಅಂತ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಏನು ಅಂತಂದರೆ ದುಬೈನಲ್ಲಿ ನಡೀತು, ಯು ಎ ಇಯ ದುಬೈನಲ್ಲಿ. ಭವಿಷ್ಯದ ನೀತಿ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕುರಿತಾಗಿ ಏನು ಚರ್ಚೆಗಳು ಇಲ್ಲಿ ಬಂದವು. ಮುಂದಿನ ಪ್ರಶ್ನೆ, ಓಕೆ, ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಮುಗಿದಿದ್ದಾಯಿತು ಗೆಳೆಯರೇ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಂಪೂರ್ಣವಾದಂಥ ಮಾಹಿತಿಯನ್ನು, ಎಕ್ಯುರೇಟ್ ಮಾಹಿತಿಯನ್ನು ತಾವು ಪಡೆದುಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ನೀವು ನನ್ನ ಅನ್ ಅಕಾಡೆಮಿಯಲ್ಲಿಯೂ ಸಹ ಕಾಣ್ಬೋದು. ಅಲ್ಲಿ ನಾವು ಜಿಯೋಗ್ರಫಿ ಕೋರ್ಸನ್ನು ಪ್ರಾರಂಭ ಮಾಡಿದ್ದೇವೆ. ಕೆ ಎ ಎಸ್ ಮತ್ತು ಐ ಎ ಎಸ್ಗೆ ಯಾವ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ, ಯಾರಿಗೆ ಜಿಯೋಗ್ರಫಿ ಕನ್ನಡದಲ್ಲಿ ಬೇಕು ಅಂತೀರಾ, ಅವರು ದಯವಿಟ್ಟು ಈ ಒಂದು ಲಿಂಕ್ನಲ್ಲಿ ಫಾಲೋ ಮಾಡ್ಬೋದು. ಈ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ.